ಅಂಡ್ ನಾವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋದು ಯಾವುದೋ ಒಂದು ವಿಡಿಯೋ ವೈರಲ್ ಆಗುತ್ತೆ. ನಾನು ಮೊನ್ನೆ ಲಾಸ್ಟ್ ಮಂತ್ ನೋಡಿದೆ, ಒಂದು ಬಸ್ ಬರುತ್ತೆ, ಬಸ್ಸಲ್ಲಿ ಪಕ್ಕದಲ್ಲಿ ಒಂದು ಗಾಡಿ ಬೈಕ್ ಬರುತ್ತೆ, ಆರಾಮಾಗಿ ಇಳಿಸ್ತಾರೆ, ಯಾರನ್ನೋ ನೀಟಾಗಿ ಹತ್ಕೊಂಡು ಹೋಗ್ತಾರೆ. ಇನ್ನೊಂದು ನಾನು ಲಾಸ್ಟ್ ಇಯರ್ ನೋಡಿದ್ದು, ಆರಾಮಾಗಿ ಮೆಟ್ರೋದಲ್ಲಿ ಒಬ್ರು ಬರ್ತಾರೆ, ಆರಾಮಾಗಿ ಜನಗಳ ಮಧ್ಯೆ ನಿಂತಿರ್ತಾರೆ. ನೀವು ಅಪ್ಪು ಅವ್ರ ಜೊತೆ ನಡೆಸಿದ್ದೀರಾ, ದೊಡ್ಡ ದೊಡ್ಡ ಸ್ಟಾರ್ ಚಿಕ್ಕಣ್ಣ ಚರಣ್ ಸರ್, ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ ಜೊತೆ, ಅಪ್ಪು ಡಿ ಬಾಸ್ ಜೊತೆ, ಗಣೇಶ್ ಸರ್ ಜೊತೆ, ಹೌದು ಹೌದು, ಪ್ರಜ್ವಲ್ ಸರ್ ಜೊತೆ, ಇಲ್ಲ ಇಲ್ಲ ಅವ್ರ ಜೊತೆ ಈಗ ನೆಕ್ಸ್ಟ್ ಮಾಡಬೇಕು, ರೋಜ್ಮಾದ ಯೋಗಿ ಸರ್ ಸುಮಾರು ಜನ ಜೊತೆ ಆಕ್ಟ್ ಮಾಡಿದ್ದೀರಾ, ಮುರಳಿ ಸರ್ ಜೊತೆ, ಮುರಳಿ ಸರ್ ಜೊತೆಗೆ ಇಷ್ಟೆಲ್ಲ ಮಾಡಿದ್ರು, ಆ ಒಂದು ಸಿಂಪ್ಲಿಸಿಟಿ ಸೊ ನಮ್ಗೆ ಭಾಳ ಇಷ್ಟ ಆಗುತ್ತೆ. ನನಗೆ ಯಾರೆಲ್ಲ ಒಂದು ಕಡೆ ಓದಿದ್ದೆ ಇಲ್ಲ, ಅದು ನನ್ನ ಅನುಭವನದಲ್ಲಿ ಬಂದಿದ್ದೋ ಗೊತ್ತಿಲ್ಲ, ಸರಳತೆಗಿಂತ ಸುಂದರವಾಗಿದ್ದು ಇನ್ನೊಂದಿಲ್ಲ ಅಂತ. ಆಯಿತಾ, ಈಗ ನೀವು ಹೇಳಿದ್ರೆ ಮಾಸ್ಕ್ ಹಾಕೋಬೇಕು, ನಿನ್ನ ಮಾಸ್ಕ್ ಹಾಕೋಬೇಕು ಅಂತ ಅಂದ್ಕೊಳ್ಳೋದು ನಿನ್ನ ಲೈಫಿಗೆ ಮಾಸ್ಕ್ ಹಾಕೊಂಡಂಗೆ, ರಿಯಾಲಿಟಿ ಸಿಗೋದೇ ಇಲ್ಲ. ನೀನು ಯಾರು ಅಂತ ಗೊತ್ತಾಗ್ದಂಗಿದ್ರೆ ನೀನು ಜನ ಹೆಂಗೆ ಮಾತಾಡಿಸ್ತಾರೆ, ಹೆಂಗೆ ಕನೆಕ್ಟ್ ಆಗ್ತಾರೆ ಅಲ್ವಾ. ಇಲ್ಲಿ ಮಾಡ್ಬೇಕಾದ್ರೆ ನಾವೇನಂತಂದರೆ ಪಾತ್ರಗಳ ಮುಖಾಂತರ ಒಂದಿಷ್ಟು ಹಂಚಬೇಕು, ಆ ಹಂಚಿರೋದು ಸರಿನಾ ತಪ್ಪು ಅಂತ ತಿಳ್ಕೊಬೇಕು ಅಂದರೆ ಜನರ ಹತ್ರನೇ ಹೋಗ್ಬೇಕು ಅಲ್ವಾ. ನಾವು ಮಾಡ್ತಿರೋದು ಸರಿನಾ ತಪ್ಪ, ಈಗ ಎಕ್ಸಾಮ್ ಬರೆದಿರ್ತೀವಿ, ಬಂದು ನೋಡ್ತೀವಿ, ಓ ಎಷ್ಟು ಮಾರ್ಕ್ಸ್ ಬರುತ್ತೆ, ಇದು ಕರೆಕ್ಟ್ ಇದೆಯಾ, ಇದು ಕರೆಕ್ಟ್ ಇದೆಯಾ ಅಂತ ಏನಕ್ಕೆ ನೋಡ್ತೀವಿ, ಒಂದು ಕುತೂಹಲ ಇರುತ್ತಲ್ವ. ಹಂಗೆ ನಮಗೊಂದು ಕುತೂಹಲ ಕಲಾವಿದರಿಗೆ, ಈಗ ನಾವು ಥಿಯೇಟ್ರಲ್ಲಿ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ಅನಿಸುತ್ತೆ ಯಾವುದಕ್ಕೆ ಚಪ್ಪಳೆ ಹೊಡಿತಾರೆ, ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಓ ಇದಕ್ಕೊಂದು 8 to 10 marks ಒಂದು 8 marks ಕೊಡ್ತಾರೆ ಅಂತ, 4 ಕೊಟ್ಬಿಡ್ತಾರೆ ಇಮಿಡಿಯೇಟ್ಲಿ. ಆಯಿತಾ, 5 to 3 ಕೊಡ್ತಾರೆ ಅಂದ್ಕೊಂತಾರೆ, 5 ಕೊಟ್ಬಿಡ್ತಾರೆ ಒಂದೊಂದ್ಸಲ. ಆಯಿತಾ, ಹಂಗೆ ಅದನ್ನು ನೀವು ಅಲ್ಲೇ ಅವ್ರ ಎದುರಿಗೇ ತಗೋಬೇಕು. ಆಮೇಲೆ ನಾವು ಮಾಡಿರೋ ಪಾತ್ರಗಳು, ನಾವು ಕೊಟ್ಟಿರೋದು ಕರೆಕ್ಟ್ ಇದೆಯಾ ಇಲ್ಲ ಅಂತ ಗೊತ್ತಾಗಬೇಕು ಅಂದರೆ ಜನರ ಮಧ್ಯೆ ಇರಬೇಕು. ಜನರ ಮಧ್ಯೆ ಯಾರಿರ್ತಾರೆ ಅವ್ರು ಯಾವತ್ತೂ ಎಂದಿಗೂ ಕಳೆದೋಗಲ್ಲ. ಜನನ ಬಿಟ್ಟು ಯಾರು ಇರ್ತಾರೆ ಅಂತ ಅಂದ್ಕೊಂತಾರೆ ಅವ್ರು ಅವತ್ತಿಗೆ ಟಾಪಲ್ಲಿರ್ಬೋದು, ಆಮೇಲೆ ಹೋಗ್ಬಿಡ್ತಾರೆ. ಇನ್ನು ನಮ್ಮ ಅನುಭವ ನನಗೆ ಅನಿಸಿದ್ದು ಆ ಥರ. ನಿಮಗೆ ಆದಾಗ ಅನುಭವ ಅಂದರೆ ಜನಗಳ ಮಧ್ಯೆ ಹೋದಾಗ ದಿ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಯಾವ ಥರ ಅಂದರೆ ಜನಗಳ ರಿಯಾಕ್ಷನ್ ಹೆಂಗಿತ್ತು ಅವಾಗ, ನಾರ್ಮಲ್ ಆಗಿ ಇತ್ತಲ್ಲ ಬೇರೆ ಥರ? ಇಲ್ಲ ಇಲ್ಲ ಬೇರೆ ಥರ ಇರುತ್ತೆ ಸ್ವಲ್ಪ, ಕೆಲವು ಜನ ನೀವು ಹೇಳಿದ್ರೆ ಗೊತ್ತಾ, ಕೆಲವು ಜನೆಲ್ಲ ಎಕ್ಸ್ಪೆಕ್ಟೇಷನ್ ಏನು ಅಂದ್ಕೊಂಡಿರ್ತಾರೆ ಅಂದರೆ ಅಯ್ಯೋ ಹಂಗೆ ಕಲಾವಿದ್ರು ಅಂದ್ರೆ ಹಂಗಿರ್ತಾರೆ ಹಿಂಗಿರ್ತಾರೆ ಈ ಥರದ್ದೆಲ್ಲ ಇರುತ್ತೆ ಎಕ್ಸ್ಪೆಕ್ಟೇಷನ್. ಆಯಿತಾ, ನಾವು ನಾರ್ಮಲಾಗಿ ಹೋದಾಗ ಓ ಇಷ್ಟು ಆರಾಮಾಗಿ ಇರ್ತೀಯಾ, ಇಷ್ಟು ಆರಾಮಾಗಿ ಹೆಂಗೆ, ಓ ನೀನು ಹಂಗಿರಲ್ಲ, ಈ ಇಷ್ಟು ಆರಾಮಾಗಿ ಹೆಂಗೆ ಓಡಾಡ್ತೀಯ ಗುರು ನೀನು, ಹಾಂ ನೀನು ಒಳ್ಳೆ ಕಲಾವಿದ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಆದರೆ ಅದ್ರ ಜೊತೆಗೆ ಇನ್ನೊಂದು ಏನಾಗಿರುತ್ತೆ ಅಂದರೆ ಅದ್ರ ಆಪೋಸಿಟ್ ಕ್ಯಾರೆಕ್ಟ್ರು ನೋಡಿರ್ತಾರೆ ಅವರು ಜನಗಳು. ನಾನು ಒಬ್ಬನೇ ಅಲ್ವಲ್ಲ, ಇತಿಹಾಸದಲ್ಲಿ ಅಷ್ಟು ಜನ ನೋಡಿರ್ತಾರೆ, ಅಷ್ಟು ಜನದಲ್ಲಿ ಯಾರೋ ಒಂದು ಇಬ್ಬರು ತಿಕ್ಕಕ್ಕೆ ಹೋಗಿ ಮಾಡ್ಕೊಂಡು ಓಡಾಡಿರ್ತಾರೆ, ಎಲ್ಲರೂ ಮಾಡಿರಲ್ಲ, ಹಂಗೆ ಎಲ್ಲರೂ ಮಾಡ್ತಾರೆ ಅಂತ ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅರ್ಥ ಆಯ್ತಾ, ಯಾರೋ ಇಬ್ಬರು ಮಾಡೋದು ಅದು 100% ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಾನು ಸುಮಾರು ಜನ ಕೇಳ್ತಿರ್ತೀನಿ, ಯಾವತ್ತೂ ಹತ್ತಿರದಿಂದ ನೋಡಿ ನಿಮ್ಮ ಬಾಂಧವ್ಯ ಹೆಂಗಿದೆ ಅನ್ನೋದ್ರ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಅವ್ರು ಎಷ್ಟು ಚೆನ್ನಾಗಿರ್ತಾರೆ ಅಂತ ಗೊತ್ತಾಗೋದು. ಯಾರೋ ಹೇಳಿದ್ ಕೇಳಿದ್ರೆ ನಿಮಗೆ ಎಲ್ಲರೂ ರಾಂಗೆ ಅಂತ ಅನ್ಸೋದು. ಅದಕ್ಕೇ ಯಾವತ್ತೂ ಹತ್ತಿರದಿಂದ ನೋಡಿ, ಎಕ್ಸ್ಪೆಕ್ಟೇಷನ್ ಇಕ್ಕೋಬೇಡಿ, ಪ್ರತಿಫಲ ಅಪೇಕ್ಷೆ ಮಾಡಬೇಡಿ, ಕೆಲಸ ಮಾಡಿ ಅಂತ ಹೇಳೋದು ಇದಕ್ಕೆ ರೀ. ಹೀಗೆ ಇರಿ, ಮುಂದೆ ಇನ್ನೂ ದೊಡ್ಡ ಸ್ಟಾರ್ ಸಹ ಹೀಗೆ ಇರಲಿ. ನಾವು ಬಂದಿದ್ದೆ ಹಂಗಲ್ವಾ, ನಿಮಗೆ ಎಷ್ಟೆಲ್ಲ ನಮ್ಮ ಹುಡುಗರು ನನ್ನ ಪ್ರಯತ್ನ ಮಾಡಿದ್ರು, ಇಲ್ಲ ನೀನು ಹಂಗೆ ಚೇಂಜ್ ಮಾಡ್ತೀನಿ, ಕಾಸ್ಟ್ಯೂಮಲ್ಲಿ ಚೇಂಜ್ ಮಾಡ್ತೀನಿ, ಆಯಿತಾ ಗಾಡಿ ಇದರಲ್ಲಿ ಏನೋ ಏನೇನೋ ಏನೇನೋ ಚೇಂಜ್ ಮಾಡ್ಕೊಂಡು ನೀನು ಹಂಗೆ ಹಂಗೆ ಅಂತ. ಅವ್ರಿಗೆಲ್ಲರಿಗೂ ಗೊತ್ತಾಯ್ತು ನೀನು ಚೇಂಜ್ ಮಾಡೋಕ್ಕಾಗಲ್ಲ ಬಿಡೋಲ್ಲ. ನಮ್ಮದು 2 ನಿಮಿಷ ನೋಡಿ ಸರ್, ಕ್ಯಾಮ್ರಾದ್ರಿಗೆ ಆ್ಯಕ್ಟ್ ಮಾಡೋದಲ್ಲ, ಕ್ಯಾಮ್ರಾದ್ರಿಗೆ ಆ್ಯಕ್ಟ್ ಮಾಡಿ ಮನೆಗೆ ಹೋಗ್ಬಿಡ್ತೀವಿ, ಆಮೇಲೆ ನಾವು ನಾರ್ಮಲ್ ನಮ್ಮ ಪಡಿ ನಾವು ಇರ್ತೀವಿ. ಆ ಥರ ಒಂದು ಸತಿ ನಾವು ಹಿಂಗೆ ಹಾಕ್ಕೊಂಡು ಅವ್ರ ಎದುರಿಗೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ನಾಟಕ ಮಾಡೋಕ್ಕೆ ಶುರು ಮಾಡಿದ್ರೆ ಲೈಫ್ ಲಾಂಗ್ ಮಾಡ್ಬೇಕಲ್ಲ. ಅದು ಯಾರಿಗೆ ಬೇಕು, ನಮಗದು ಬೇಡ, ನಮ್ಮ ತನ ಸಾಕು ನಮಗೆ, ನಾವು ಖುಷಿ ಖುಷಿಯಾಗಿದ್ದೀವ ಸುಮ್ಮನೆ, ಹಾಂ ಏನಮ್ಮ, ಹಾಂ ಆರಾಮ, ಇವೆಲ್ಲ ನಮಗೆ ಯಾಕೆ, ನಮ್ಮ ಆಟಿಟ್ಯೂಡ್ ಅಲ್ಲ ಅದು. ಊಟ ಆಯ್ತಾ, ತಿಂಡಿ ಆಯ್ತು, ಹೆಂಗಿರಕ್ಕಾಗತ್ತೆ ಸರ್ ಅಲ್ವಾ, ಅದು ಹೆಂಗಾಗಿ ಹೋಗುತ್ತೆ ಅಂದರೆ ಕೊನೆಗೆ ಅವ್ರು ಅಲ್ದಲೆ ಮನೆ ಹತ್ರ ಮನೆಗೆ ಹೋದ್ರು ಹಂಗೆ ಅನ್ಸುತ್ತೆ ನಮ್ಮ ನೆಂಡಿ, ಏನು ಹಾಂ ಊಟ ಕೂಡ ಬೇಗ, ಹಾಂ ನಮ್ಮ ಅಣ್ಣಗೆ ಹೇಳೋಣ, ಹಿಂಗೆ ಹಿಂಗೆ ಶುರುವಾಗ್ಬಿಡುತ್ತೆ. ಇಲ್ಲಿ ನಾವೇನು ಕಲಿತೀವಿ ಏನು ನೋಡ್ತೀವಿ ಅನ್ನೋದೈತೆ ಮುಂದಕ್ಕೆ ನಮಗೂ ಬರೋದು. ಅದ್ರ ಬದಲು ನಮ್ಮ ಪಾಡಿ ನಾವು ನಾರ್ಮಲಾಗಿ ಇದ್ಬಿಟ್ರೆ ಯಾವ ರಿಸ್ಕು ಇಲ್ವಾ, ಅವ್ನು ಇರೋದೇ ಹಂಗೆ ಬಿಡುಗರು ಅವ್ನ ಪಾರಿಗೆ ಅವ್ನು ಇರ್ತಾನೆ, ಮುಗೀತು ಒಂದೇ ಮಾತು. ಆಮೇಲೆ ನಮ್ಮ ಬಗ್ಗೆ ಯಾರೂ ನೆಗೆಟಿವ್ ಹೇಳೋಕ್ಕೆ ಸಾಧ್ಯನೇ ಇಲ್ವಲ್ಲ ನಿಮಗೆ, ಹ್ಞೂ ನಾವು ಇರೋದೇ ಹಿಂಗಲ್ಲ, ಏ ಅವ್ನು ಬಿಡುಗರು ಅವ್ನ ಪಾಡಿಗೆ ಅವ್ನು ಇರ್ತಾನೆ, ಅವ್ನ ಪಾಡಿಗೆ ಅವ್ನು ಬರ್ತಾನೆ, ಆ್ಯಕ್ಟ್ ಮಾಡೋಗ್ತಾನೆ, ಮುಗೀತು. ಇನ್ನೇನು ಮಾತಾಡೋಕೆ ಸಾಧ್ಯ? ಆ್ಯಕ್ಚುಲಿ ತಪ್ಪು ಮಾಡಿದರೂ ಕೂಡ ತಪ್ಪನ್ನ ಹೇಳೋಕ್ಕೆ ಎಷ್ಟೋ ಒಂದು ಜನಕ್ಕೆ ಧೈರ್ಯ ಇರೋಲ್ಲ. ಇನ್ನು ನಾವು ತಪ್ಪೇ ಮಾಡಿಲ್ಲ, ತಪ್ಪು ಅಂತ ಹೆಂಗೆ ಹೇಳ್ತೀರಾ, ಹೆಂಗೆ ಧೈರ್ಯ ಬಂದ್ಬಿಡುತ್ತೆ ಅಲ್ವಾ. ಹಾಗೆ ನಾವು ನಾರ್ಮಲಾಗೆ ಇದ್ದೀವಿ, ಹ್ಞೂ ನಾವು ಕೆಲವು ಜನಕ್ಕೆ ನನಗೆ ಇವತ್ತಿನವರೆಗೂ ಏನು ನೆಗೆಟಿವ್ ಇಲ್ಲ, ನಾನು ದೇವರಾಣೆಗೂ ಹೇಳ್ತೀನಿ, ನನ್ನ ಬಗ್ಗೆ ಯಾರೂ
ಆ ಥರದ್ದು ನನಗೆ ಗೊತ್ತೂ ಇಲ್ಲ, ಆ ಥರದ್ದು ಯಾರೂ ಹೇಳಿಲ್ಲ ನಂಗೆ ಬಗ್ಗೆ. ಹಂಗೆ ಆಗ್ಬಿಟ್ಟು ನಾನು ಅದರಲ್ಲಿಗೆ ಲಕ್ಕಿ. ಆದರೆ ಆಮೇಲೆ ನಾನು ಸುಮಾರು ಜನಕ್ಕೆ ಹೇಳೋದಷ್ಟೇ, ನೀವೇನು ಬಿತ್ತುತ್ತೀರಾ ಅದೇ ಬರೋದು ಸರ್. ಆಯಿತಾ, ರಾಗಿ ಬಿತ್ತಿ ರಾಗಿನೇ ಬರೋದು, ರಾಗಿ ಬಿತ್ತಿ ಜೋಳ ಬಂದರೆ ಬರೋಲ್ಲ. ಹಂಗೆ ಪ್ರೀತಿ ಬಿತ್ತಿದ್ರೆ ಪ್ರೀತಿನೇ ಬರೋದು. ನಾವು ಪ್ರೀತಿನೇ ಬಿತ್ತೀವಿ, ಪ್ರೀತಿನೇ ತಗೊಂತೀವಿ, ಸಾಕು ನಮಗೆ. ಖಂಡಿತ ಒಳ್ಳೇದಾಗಲಿ.